ಆದರೆ ಅಂದಗೌಮೆ ಅನ್ನುವಂತಹ ಗ್ರಾಮದಲ್ಲಿ ನಟಿಯ ಅಂತಿಮ ವಿಧಿವಿಧಾನಕ್ಕೆ ಈಗಾಗಲೇ ಸಿದ್ಧತೆ ನಡೆದಿದೆ. ಕುಶಾಲನಗರದ ಸುಂಟಿಕೊಪ್ಪ ಬಳಿ ಇರತಕ್ಕಂಥ ಅಂದಗೌಮೆ ಅನ್ನುವಂತಹ ಗ್ರಾಮ ಇದು. ಕೊಡವ ಶಾಸ್ತ್ರದ ಪ್ರಕಾರ ನಟಿಯ ಅಂತಿಮ ವಿಧಿವಿಧಾನ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಸಿಕೊಳ್ಳಲಾಗ್ತಾ ಇದೆ. ನಟಿ ಸೌಜನ್ಯ ಅಲಿಯಾಸ್ ಸಭಿ ಅಂತಿಮ ವಿಧಿವಿಧಾನಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ. ಕುಶಾಲನಗರದ ಸುಂಟಿಕೊಪ್ಪ ಬಳಿಯ ಅಂದಗೌಮೆ ಅನ್ನುವಂತಹ ಗ್ರಾಮ ಏನಿದೆ ಅಲ್ಲಿ ಈಗ ಪ್ರಿಪರೇಷನ್ ನಡೆದಿದೆ. ಅವಿವಾಹಿತೆಯಾಗಿರುವುದರಿಂದ ಪಾರ್ಥಿವ ಶರೀರಕ್ಕೆ ಸೇರಿದ ಜೊತೆ ಏನು ಬಾಳೆ ಮದುವೆ ಅನ್ನುವಂಥ ಬಾಳೆಯ ದಿಂಡನ್ನು ಮದುಮಗನೆಂದು ಭಾವಿಸಿ ವಿವಾಹ ಶಾಸ್ತ್ರ ಮಾಡ್ತಾರೆ. ಕೊಡವ ಶಾಸ್ತ್ರದ ಪ್ರಕಾರ ನಡೆಯುತ್ತೆ ಅಂತಿಮ ವಿಧಿವಿಧಾನ. ಇವತ್ತು ಸಂಜೆ ನಡೀತಾ ಇರುವಂಥ ಅಂತಿಮ ಸಂಸ್ಕಾರ. ಹೀಗಾಗಿ ಅಂತಿಮ ಸಂಸ್ಕಾರಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಕುಟುಂಬಸ್ಥರು ಮಾಡಿಕೊಂಡಿದ್ದಾರೆ. ಇವರು ಅವಿವಾಹಿತೆ ಅನ್ನುವಂಥ ವಿಚಾರಕ್ಕೆ ಈಗ ತಮ್ಮ ಸಂಪ್ರದಾಯದಂತೆ ಏನು ಕ್ರಿಯಾವಿಧಿ ಮಾಡಬೇಕು, ಬಾಳೆಯ ದಿಂಡನ್ನು ಇಟ್ಕೊಂಡು ಮದುಮಗ ಅಂತ ಭಾವಿಸಿ ಒಂದು ಕ್ರಿಯಾವಿಧಿಯನ್ನು ಮಾಡ್ತಾರೆ ಕೊಡುವ ಶಾಸ್ತ್ರದ ಪ್ರಕಾರ. ಸೊ ಆ ಎಲ್ಲ ವಿಧಿವಿಧಾನವನ್ನು ಅಂತಿಮ ಸಂಸ್ಕಾರಕ್ಕೆ ಮಾಡೋದಕ್ಕೆ ಸಿದ್ಧತೆಯನ್ನು ಕುಟುಂಬದವರು ನೆರೆಹೊರೆಯವರು ಮಾಡ್ತಾ ಇದ್ದಾರೆ. ಹೀಗಾಗಿ ಪಾರ್ಥಿವ ಶರೀರಕ್ಕೆ ವಿವಾಹ ಅನ್ನುವಂಥ ಒಂದು ಕ್ರಿಯಾವಿಧಿಯನ್ನು ಮಾಡ್ತಾರೆ ಬಾಳೆಯ ದಿಂಡಿನ ಜೊತೆಗೆ ಮಧುಮಗ ಎಂಬಂತೆ ಭಾವಿಸಿ ಏನು ಅವಿವಾಹಿತೆ ಸೌಜನ್ಯ ಅಥವಾ ಸವಿ ಮಾದಪ್ಪ ಅನ್ನುವಂಥ ವಿಚಾರಕ್ಕಾಗಿ ಸಂಬಂಧಪಟ್ಟಂತೆ ಅಲ್ಲಿ ಒಂದಷ್ಟು ಕ್ರಿಯಾವಿಧಿಗಳನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಇವತ್ತು ಸಂಜೆ ಒಳಗೆ ವಿಧಿವಿಧಾನವನ್ನು ಮುಗಿಸ್ತಕ್ಕಂಥದ್ದು, ಅಂತಿಮ ಸಂಸ್ಕಾರವನ್ನು ಮಾಡೋದಕ್ಕೆ ಬೇಕಾದಂಥ ತಯಾರಿಯನ್ನು ಕುಟುಂಬಸ್ಥರು ನೆರೆಹೊರೆಯವರು ಮಾಡಿಕೊಂಡಿದ್ದಾರೆ. ಈಗಾಗಲೇ ಏನು ಕೊಡಗು ಜಿಲ್ಲೆಯ ಸುಂಟಿಕೊಪ್ಪ ಇಲ್ಲಿ ಬರತಕ್ಕಂಥ ಅಂದಗೌಮೆ ಅನ್ನುವಂಥ ಗ್ರಾಮ ಏನಿದೆ ಅವರ ಸ್ವಗ್ರಾಮ ಬಹುತೇಕ. ಈ ಸ್ವಗ್ರಾಮದಲ್ಲಿ ಅಂತಿಮ ವಿಧಿವಿಧಾನಗಳ ಮೂಲಕ ಅಂತಿಮ ಸಂಸ್ಕಾರವನ್ನು ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ತಯಾರಿಯನ್ನು ಕುಟುಂಬಸ್ಥರು ಮಾಡಿಕೊಂಡಿದ್ದಾರೆ. ನಟಿ ಸೌಜನ್ಯ ಆಯಾಸ್ ಸಮಿ ಮಾದಪ್ಪ ಆತ್ಮಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೊ ಹುಟ್ಟೂರು ತಲುಪಿದೆ ಪಾರ್ಥಿವ ಶರೀರ ನಟಿ ಸೌಜನ್ಯ ಅವರದ್ದು. ಸಂಬಂಧಪಟ್ಟಂತೆ ಪಾರ್ಥಿವ ಶರೀರಕ್ಕೆ ನೆರೆಹೊರೆಯವರು ಕುಟುಂಬಸ್ಥರು ಹಾಗೆ ಎಲ್ಲರ ಅಂತಿಮ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಅವಕಾಶವನ್ನು ಕೂಡ ಈಗಾಗಲೇ ಮಾಡಿಕೊಡಲಾಗ್ತಾ ಇದೆ. ಇನ್ನೇನು ಕೆಲ ಹೊತ್ತು ಮಾತ್ರ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಆ ನಂತರ ಮತ್ತೆ ಅಂತ್ಯಕ್ರಿಯೆಯನ್ನು ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ಹುಟ್ಟೂರು ಅಂದಗೌಮೆ ತಲುಪಿದೆ ಅವರ ಪಾರ್ಥಿವ ಶರೀರ. ನೋಡ್ತಾ ಇದ್ರೆ ಅವರ ಸ್ವಗ್ರಾಮದ ನಿವಾಸದಲ್ಲಿ ಅಂತಿಮ ದರ್ಶನವನ್ನು ನೆರೆಹೊರೆಯವರು ಕುಟುಂಬಸ್ಥರು ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಈಗ ಪಡೆದುಕೊಳ್ತಾ ಇದ್ದಾರೆ. ಇನ್ನು ಸ್ವಲ್ಪ ಹೊತ್ತು ಮಾತ್ರ ಅಂತಿಮ ದರ್ಶನಕ್ಕೆ ಅವಕಾಶ ಇದೆ. ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಲೋಹಿತ್. ಲೋಹಿತ್, ಏನಿದೆ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್? ಕುಟುಂಬಸ್ಥರು ಯಾವ ರೀತಿಯಾಗಿ ಆಕ್ರಂದನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿ? ಎಸ್ ಪಾಟೀಲ್, ಏನು ಈ ಒಂದು ಸೌಜನ್ಯ ಆತ್ಮಹತ್ಯೆ ಪ್ರಕರಣ ಏನಿತ್ತು ಇದೀಗ ತವರು ಜಿಲ್ಲೆಯನ್ನ ತಲುಪಿರತಕ್ಕಂಥದ್ದು. ಸೌಜನ್ಯ ಮೃತದೇಹ ಈಗ ನಾಲ್ಕು ಗಂಟೆ 4:30 ಸರಿಯಾಗಿ ಇದೀಗ ಕೊಡಗು ಜಿಲ್ಲೆಯನ್ನ ತಲುಪಿರತಕ್ಕಂಥದ್ದು. ಹೀಗಾಗಿ ಕೊಡಗು ಜಿಲ್ಲೆಯಲ್ಲಿ ತನ್ನ ಆ ಮಗಳ ಒಂದು ಅಂತ್ಯ ಸಂಸ್ಕಾರಕ್ಕೆ ಇದೀಗ ಸಾಕಷ್ಟು ಸಿದ್ಧತೆಗಳನ್ನ ಕೂಡ ಮಾಡ್ಕೊಡ್ತಿರ್ತಕ್ಕಂಥ ಅಂದ್ರೆ ಕೊಡಗು ಜಿಲ್ಲೆ ಸುಂಟಿಕೊಪ್ಪ ಸಮೀಪ ಅಂದ್ರೆ ಕೃಷ್ಣನಗರ ಸಮೀಪವೇ ಇರತಕ್ಕಂತಹ ಅಂದಗೌಮೆ ಗ್ರಾಮದಲ್ಲಿ ಇದೀಗ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಿರ್ತಕ್ಕಂಥದ್ದು. ಹೀಗಾಗಿ ಏನು ಈಗಾಗಲೇ ಬೆಂಗಳೂರಿನಿಂದ ಒಂದು ಮೃತದೇಹ ಬಂದ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ತಯಾರಿಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅಂದ್ರೆ ಈಕೆ ಏನು ಸೌಜನ್ಯ ಏನಿದ್ದಾಳೆ, ಇವಳು ಈಗ ವಿವಾಹಿತ ಆಗಿರೋದಿಲ್ಲ. ಹಾಗಾಗಿ ಒಂದಷ್ಟು ಸಂಪ್ರದಾಯಗಳು ಏನು ಕೊಡಗು ಜಿಲ್ಲೆಯಲ್ಲಿ ನಡೆಸಿರ್ತಕ್ಕಂಥ ಅಂದ್ರೆ ಕೊಡಗು ಜಿಲ್ಲೆ ಹೇಳಿ ಕೇಳಿ ಒಂದಷ್ಟು ವಿಶೇಷವಾಗಿ ಜಿಲ್ಲೆ ಆಗಿರ್ತಕ್ಕಂಥ ಅಂದ್ರೆ ಅಲ್ಲಿ ನಡೆಸ್ತಕ್ಕಂಥ ಆಚರಣೆಗಳಾಗಿರೋದು ಸಂಪ್ರದಾಯಗಳಾಗಿರ್ಬೋದು ಎಲ್ಲವೂ ಕೂಡ ಒಂದಿರಷ್ಟಲ್ಲಿ ವಿಶೇಷ ಆಗಿರ್ತಕ್ಕಂಥದ್ದು. ಹೀಗಾಗಿ ಏನು ಈಕೆಯನ್ನು ವಿವಾಹಿತ ಆಗಿರೋದ್ರಿಂದ ಈಕೆಗೆ ಒಂದು ಮದುವೆ ಕಾರ್ಯನ ಮಾಡ್ಬೇಕಾಗಿರುತ್ತೆ. ಅಂದ್ರೆ ಕೊಡಗು ಜಿಲ್ಲೆಯ ಒಂದು ಸಂಪ್ರದಾಯ ಅಂದ್ರೆ ಒಂದು ಹೆಣ್ಣು ಏನಿದ್ದಾಳೆ ಅವಳು ಅಂತಿಮ ಒಂದು ಸಂಸ್ಕಾರ ಮಾಡೋ ಸಂದರ್ಭದಲ್ಲಿ ಆಕೆ ವಿವಾಹವಾಗಿ ನಂತರ ಮತ್ತೆ ಆ ಒಂದು ಸಂಪ್ರದಾಯವನ್ನು ನೆರವೇರಿಸ್ತಾರೆ. ಹಾಗಾಗಿ ಇದೀಗ ಬಾಲದಿಂಡಿಗೆ ಆಕೆಯ ಒಂದು ಮದುವೆಯನ್ನ ಮಾಡಿ ನಂತರ ಒಂದು ಅಂತಿಮ ಸಂಸ್ಕಾರವನ್ನ ಮಾಡುವಂಥದ್ದು ಇದು ಕೊಡಗು ಜಿಲ್ಲೆಯಲ್ಲಿ ನಡ್ಕೊಂಡು ಬಂದಿರತಕ್ಕಂತ ಪದ್ಧತಿ. ಇನ್ನು ಕೊಡಗು ಜಿಲ್ಲೆಯಲ್ಲಿ ಹೇಳಿ ಕೇಳಿ ಇವರು ಕೊಡವರಾಗಿರೋದ್ರಿಂದ ಆ ಒಂದು ಪದ್ಧತಿಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಹಾಗಾಗಿ ಇದೀಗ ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಆ ಮೃತದೇಹ ತಲುಪಿರೋ ಹಿನ್ನೆಲೆಯಲ್ಲಿ ಸಂಬಂಧಿಕರಾಗಿರ್ಬೋದು ಹಾಗೇನೆ ಊರಿನ ಒಂದಷ್ಟು ಮಂದಿ ಆಗಿರ್ಬೋದು ಇನ್ನು ಕುಟುಂಬಸ್ಥರು ಇದೀಗ ಸದ್ಯ ಆ ಒಂದು ಗ್ರಾಮದಲ್ಲಿ ಇದ್ದಾರೆ. ಹಾಗಾಗಿ ಕೊಡವ ಶಾಸ್ತ್ರದ ಪ್ರಕಾರದ ನಂತೆಯೇ ಅಂತಿಮ ವಿಧಿವಿಧಾನ ನಡೆಯಲು ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರತಕ್ಕಂಥದ್ದು. ಈಗಾಗಲೇ 4:30 ಬಂದಂತ ಮೃತದೇಹದ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಸುಮಾರು ಇನ್ನು 1.5 ಗಂಟೆಯಲ್ಲಿ ಸಂಪೂರ್ಣವಾಗಿ ಎಲ್ಲಾ ರೀತಿಯ ವಿಧಿವಿಧಾನಗಳನ್ನು ಮಾಡಲು ಇದೀಗ ಕುಟುಂಬಸ್ಥರು ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಪಾಟೀಲ್,
ರೈಟ್, ಎಷ್ಟೊತ್ತಿಗೆ ಅಂತಿಮ ಸಂಸ್ಕಾರ ಮಾಡೋದಕ್ಕೆ ಅಥವಾ ಅಂತ್ಯಕ್ರಿಯೆಯನ್ನು ಮಾಡೋದಕ್ಕೆ ಪ್ರಿಪರೇಷನ್ ನಡೀತಾ ಇದೆ ಲೋಹಿತ್? ಎಸ್, ಏನಂತಂದ್ರೆ ಈಗಾಗಲೇ ಮೃತದೇಹ ಕೊಡಗು ಜಿಲ್ಲೆಗೆ ಬಂದು ತಲುಪಿರುವ ಹಿನ್ನೆಲೆಯಲ್ಲಿ ಒಂದಷ್ಟು ರೀತಿಯಲ್ಲಿ ಕೊಡಗು ಅಂದ್ರೆ ಆ ಒಂದು ಅಂತಿಮ ಸಂಸ್ಕಾರಕ್ಕೆ ಒಂದಷ್ಟು ರೀತಿಯಲ್ಲಿ ಪದ್ಧತಿಗಳು ಇರ್ತವೆ. ಅಂದ್ರೆ ಕುಟುಂಬಸ್ಥರಾಗಿರ್ಬೋದು, ಒಂದಷ್ಟು ಆ ಒಂದು ಜೋಡಿ ಗುಂಡು ಹೊಡೆದು ನಂತರವಷ್ಟೇ ಆ ಒಂದು ಮೃತದೇಹ ಮನೆಯಿಂದ ಹೊರತೆಗೆಯುವಂತಾಗಿರ್ಬೋದು, ಒಂದಷ್ಟು ಸಂಪ್ರದಾಯಗಳಿಂದವೆ. ಅದೆಲ್ಲ ಕಳೆದ ಬಳಿಕ ಮತ್ತೆ ಆ ಒಂದು ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಅಂತಿಮ ಸಂಸ್ಕಾರವನ್ನು ಮಾಡುವಂಥದ್ದು, ಮತ್ತು ಅಲ್ಲಿ ಕೂಡ ಒಂದಷ್ಟು ಪದ್ಧತಿಗಳಿರ್ತವೆ. ಈ ಎಲ್ಲ ಪದ್ಧತಿಗಳನ್ನ ಮುಗಿಸ್ಕೊಂಡು ನಂತರವಷ್ಟೇ ಆ ಒಂದು ಅಂತಿಮ ಸಂಸ್ಕಾರನ ಮಾಡುವಂಥದ್ದು. ಈಗಾಗಲೇ 4:30ಕ್ಕೆ ಬಂದು ತಲುಪಿರುವಂತಹ ಹಿನ್ನೆಲೆಯಲ್ಲಿ ಆಕೆಯ ಮೃತದೇಹವನ್ನು ನೋಡಲು ಸಾಕಷ್ಟು ಊರಿನ ಗ್ರಾಮಸ್ಥರಾಗಿರ್ಬೋದು ಮತ್ತು ಸ್ಥಳೀಯರು ಕೂಡ ಆಗಮಿಸಿರ್ತಾರೆ. ಅಂದ್ರೆ ಆಕೆಯ ತಂದೆ ಏನಿದ್ರು ರಾಜಕೀಯದಲ್ಲಿ ಹೆಚ್ಚಿನವಾಗಿ ತೊಡಗಿಸಿಕೊಂಡಿದ್ರು, ಹೀಗಾಗಿ ಆಕೆಯ ತಂದೆ ಕೂಡ ಮತ್ತು ಆಕೆ ಕೂಡ ಒಂದಷ್ಟು ಸ್ನೇಹಿತರನ್ನ ಮತ್ತು ಒಂದಷ್ಟು ಬಳಗವನ್ನ ಹೊಂದಿರ್ತಾರೆ. ಹೀಗಾಗಿ ಎಲ್ಲರೂ ಕೂಡ ಅಲ್ಲಿಗೆ ಬಂದು ಸೇರ್ಬೇಕು, ಆ ಅಂತಿಮ ಆಕೆಯ ಅಂತಿಮ ದರ್ಶನವನ್ನ ಪಡಿಬೇಕು. ಇದೆಲ್ಲ ಆದ ಬಳಿಕ ನಂತರವಷ್ಟೇ ಅಂತಿಮ ಸಂಸ್ಕಾರವನ್ನ ಮಾಡುವಂತದ್ದು. ಹೀಗಾಗಿ ಅಂದಾಜು 1-1.5 ಗಂಟೆಗಳ ಅಂತರದಲ್ಲಿ ಇದೀಗ ಎಲ್ಲ ರೀತಿಯ ಸಿದ್ಧತೆಗಳು ಮುಗಿಯುವ ಸಾಧ್ಯತೆಗಳು ಇದೆ, ಇಲ್ಲ ಅದಕ್ಕಿಂತ ಜಾಸ್ತಿಯ ಸಾಧ್ಯತೆಗಳು ಇರುತ್ತೆ. ಹೀಗಾಗಿ ಆದಷ್ಟು ಬೇಗ ಅಂದ್ರೆ ರಾತ್ರಿ ಆಗುವುದರ ಒಳಗಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು, ಮತ್ತು ಎಲ್ಲ ರೀತಿಯ ಸಂಸ್ಕಾರಕ್ಕೆ ಬೇಕಾದಂತಹ ಅಂತಿಮ ವಿಧಿವಿಧಾನಕ್ಕೆ ಏನೆಲ್ಲ ಸಿದ್ಧತೆಗಳು ಬೇಕು ಮತ್ತು ಅಂತಿಮ ದರ್ಶನಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಮತ್ತು ಅಂತಿಮವಾಗಿ ಏನೆಲ್ಲ ಸಂಪ್ರದಾಯಗಳನ್ನ ಮಾಡಬೇಕು, ಇದೆಲ್ಲವನ್ನ ಮುಗಿಸಿ ನಂತರವಷ್ಟೇ ಒಂದು ಅಂತಿಮ ಸಂಸ್ಕಾರವನ್ನ ಮಾಡಲು ಇದೀಗ ಕುಟುಂಬಸ್ಥರಾಗಿರ್ಬೋದು ಮತ್ತು ಗ್ರಾಮಸ್ಥರು ಎಲ್ಲರೂ ಇದೀಗ ಮಾಡ್ಕೊಂಡಿರುವಂತದ್ದು ಪಟೇಲ್. ಓಕೆ, ಇನ್ನು ಅಂತಿಮ ಸಂಸ್ಕಾರಕ್ಕಾಗಿ ಬಹುತೇಕ ದೂರ ದೂರಿನಿಂದ ನೆಂಟರಿಷ್ಟರು ಬರ್ತಕ್ಕಂಥದ್ದು ಅಥವಾ ಅವರ ಅಣ್ಣ ತಮ್ಮಂದಿರು ಬರ್ತಕ್ಕಂಥದ್ದು, ಈ ತರದ ವಿಚಾರಗಳಿಗಾಗಿ ಪೆಂಡಿಂಗ್ ಇಡತಕ್ಕಂಥ ಒಂದಷ್ಟು ವಿಧಿವಿಧಾನಗಳು ಕೂಡ ಇರುತ್ತೆ. ಇಂಥವರೇ ಇಂತಹ ಸಂಪ್ರದಾಯವನ್ನ ನೆರವೇರಿಸಬೇಕಾಗತ್ತೆ, ಸೋದರ ಮಾವ ಈ ತರದ ಒಂದಷ್ಟು ವಿಚಾರ ಇರುತ್ತೆ. ಹಾಗಾಗಿ ಆ ತರದ ಎಲ್ಲ ಹೊಂದಾಣಿಕೆಯನ್ನ ಈಗಾಗಲೇ ಕುಟುಂಬಸ್ಥರು ಮಾಡಿಕೊಂಡಿದ್ದಾರಾ ಅಂತಿಮ ಪ್ರಕ್ರಿಯೆ ಮಾಡೋದಕ್ಕೆ? ಖಂಡಿತ ಖಂಡಿತ ಪಟೇಲ್, ಏನು ಅಂತಂದ್ರೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನಂದ್ರೆ ಊರಿನವರು ಮತ್ತು ಸಂಬಂಧಿಕರು ಈಗಾಗಲೇ ಮಾಡ್ಕೊಂಡಿರುವಂತದ್ದು. ಹೀಗಾಗಿ ಯಾವುದೇ ರೀತಿಯ ಕಾರ್ಯಗಳನ್ನ ಇದೀಗ ಪೆಂಡಿಂಗ್ ಇಟ್ಕೊಂಡಿರೋದಿಲ್ಲ, ಎಲ್ಲವನ್ನ ಸದ್ಯ ಇದೀಗ ಮುಗಿಸಿರ್ತಕ್ಕಂಥದ್ದು. ಕೇವಲ ಅಂತಿಮ ದರ್ಶನ ಮತ್ತೆ ಏನು ಅಂತಿಮ ವಿಧಿವಿಧಾನಗಳನ್ನ ನೆರವೇರಿಸಿ ನಂತರ ಆ ಒಂದು ಅಂತಿಮ ಸಂಸ್ಕಾರವನ್ನ ಮಾಡಲು ಇದೀಗ ಕುಟುಂಬಸ್ಥರು ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಪಟೇಲ್. ಧನ್ಯವಾದ ಲೋಹಿತ್, ನಿಮ್ಮೆಲ್ಲ ಮಾಹಿತಿಗೆ ಥ್ಯಾಂಕ್ ಯು.